ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಗುರು ಎಚ್ ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ಮುಸುಕಿನ ಜೋಳದ ಒಂದು ಉಪಯೋಗ ಹಾಗೂ ಅದರಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಶಕ್ತಿ ನೀಡ್ತಕ್ಕಂಥ ಈ ಒಂದು ಮುಸುಕಿನ ಜೋಳದ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರಕೃತಿ ಸಂಪಾದಿಸಿರುವ ಒಂದು ಒಳ್ಳೆಯ ಪದಾರ್ಥ ಜೋಳ. ಮುಸುಕಿನ ಜೋಳ ನೋಡಿದೊಡನೆ ಪ್ರತಿಯೊಬ್ಬರಿಗೂ ಬಾಯಲ್ಲಿ ನೀರಿರೋದಂತೂ ಗ್ಯಾರಂಟಿ. ಜೋಳ ಶಕ್ತಿ ನೀಡುವ ಆಹಾರವೇ ಅಲ್ಲದೆ ಕಾಯಿಲೆಗಳನ್ನು ನಿಯಂತ್ರಿಸುವ ಶಕ್ತಿಯೂ ಇದಕ್ಕಿದೆ. ಮುಸುಕಿನ ಜೋಳದಲ್ಲಿ ತುಂಬ ಒಳ್ಳೆಯ ಪೋಷಕಾಂಶಗಳಿವೆ. ಮುಸುಕಿನ ಜೋಳದಲ್ಲಿ ಪ್ರೋಟೀನ್ಗಳು, ಖನಿಜಗಳು, ಲವಣಗಳು, ವಿಟಮಿನ್ಗಳು, ಪುಷ್ಟಿ ಪದಾರ್ಥಗಳು ಧಾರಾಳವಾಗಿ ಲಭಿಸುತ್ತದಂತೆ. ಪ್ರತಿ 100 ಗ್ರಾಂ ಮುಸುಕಿನ ಜೋಳದಲ್ಲಿ 47 ಮೈಕ್ರೋಗ್ರಾಮ್ಗಳ ಬಿ ಕೆರೋಟಿನ್ ಇದೆ. ಇದು ಶರೀರದೊಳಗೆ ಪ್ರವೇಶಿಸಿದೊಡನೆ ಎ ವಿಟಮಿನ್ ಆಗಿ ಬದಲಾವಣೆಯಾಗುತ್ತೆ. ಮುಸುಕಿನ ಜೋಳದಲ್ಲಿ 4%ಕ್ಕಿಂತ ಕಡಿಮೆ ಅಂದರೆ ತುಂಬ ಉಪಯೋಗಕಾರಿ ಕೊಬ್ಬಿನ ಪದಾರ್ಥ ಇರುತ್ತದೆ. ಮುಸುಕಿನ ಜೋಳದಲ್ಲಿ ಕ್ಯಾಲ್ಶಿಯಂ ಸಹ ಅಧಿಕವಾಗಿ ಲಭಿಸುತ್ತೆ. ಶರೀರದಲ್ಲಿ ಮೂಳೆಗಳು, ಹಲ್ಲುಗಳು ಗಟ್ಟಿಯಾಗಿರಲು ಬೇಕಾದ ಕ್ಯಾಲ್ಶಿಯಂ ಜೋಳದಲ್ಲಿದೆ. 100 ಗ್ರಾಂ ಜೋಳದಲ್ಲಿ 385 ಮಿಲಿಗ್ರಾಮ್ಗಳಷ್ಟು ಕ್ಯಾಲ್ಶಿಯಂ ಶರೀರಕ್ಕೆ ಲಭಿಸುತ್ತದೆ. ಮಧುಮೇಹ ವ್ಯಾಧಿ ಇದ್ದವರಿಗೆ ಮುಸುಕಿನ ಜೋಳ ಒಳ್ಳೆಯ ಆಹಾರ ಪದಾರ್ಥವೂ ಹೌದು. ಅಕ್ಕಿ ಅನ್ನಕ್ಕಿಂತ ಮುಸುಕಿನ ಜೋಳದಲ್ಲಿ ತಯಾರಿಸಿದ ಆಹಾರವನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಪ್ರತಿದಿನ ಕನಿಷ್ಠ 100 ಗ್ರಾಮ್ಗಳಷ್ಟು ಜೋಳದ ಪುಡಿಯಿಂದ ಮಾಡಿದ ಪದಾರ್ಥಗಳನ್ನು ತೆಗೆದುಕೊಂಡರೆ ಶರೀರಕ್ಕೆ ಪೊಟ್ಯಾಷಿಯಂ ಲಭಿಸುತ್ತದೆ. ಶರೀರದಲ್ಲಿ ಪೊಟ್ಯಾಷಿಯಂ ಇದ್ದರೆ ಎದೆ ನೋವು, ರಕ್ತದೊತ್ತಡ ಬರೋದಿಲ್ಲ ಅಂತ ವೈದ್ಯರು ಅಭಿಪ್ರಾಯಪಡ್ತಾರೆ. ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಗುಣ ಮುಸುಕಿನ ಜೋಳಕ್ಕಿದೆ ಎಂದು ಅಮೆರಿಕದ ತಜ್ಞರು ಸಹ ತಿಳಿಸಿದ್ದಾರೆ. ಇದರಲ್ಲಿ ಸೆಕ್ಸ್ ಹಾರ್ಮೋನ್ಗಳ ತಯಾರಿಕೆ ಅಗತ್ಯವಾದ ಪದಾರ್ಥಗಳಿವೆಯಂತೆ. ಗರ್ಭಿಣಿಯರು ಮುಸುಕಿನ ಜೋಳ ತೆಗೆದುಕೊಂಡರೆ ಹುಟ್ಟಿದ ಮಗುವಿಗೆ ಹಾಲು ಧಾರಾಳವಾಗಿ ಸಿಗುತ್ತಂತೆ. ಆದ್ದರಿಂದ ಪ್ರತಿಯೊಬ್ಬರೂ ಮುಸುಕಿನ ಜೋಳ ತಿನ್ನುವುದು ಒಳ್ಳೆಯದು. ಮುಸುಕಿನ ಜೋಳವನ್ನು ಕೆಂಡದಿಂದ ಸುಟ್ಟು ಅದರ ಮೇಲೆ ಉಪ್ಪು ಖಾರ ನಿಂಬೆ ರಸ ಹಚ್ಚಿ ತಿಂದರೆ ರುಚಿಕರವಾಗಿರುತ್ತೆ. ನೋಡಲ್ಲ ಫ್ರೆಂಡ್ಸ್, ಇದಿಷ್ಟು ಶಕ್ತಿ ನೀಡುವ ಮುಸುಕಿನ ಜೋಳದ ಬಗ್ಗೆ ಒಂದು ಮಾಹಿತಿ. ಇದೇ ರೀತಿ ಇನ್ನೂ ಹೆಚ್ಚಿನ ಉಪಯುಕ್ತವಾದಂಥ ಮಾಹಿತಿ ನಿಮ್ಮ ಮುಂದೆ ತರ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ಇಷ್ಟ ಆಗಿದರೆ ನೀವು ನಿಮ್ಮ ಫೇಸ್ಬುಕ್ ಹಾಗೂ ವಾಟ್ಸಪ್ಪಲ್ಲಿ ಈ ಒಂದು ಮಾಹಿತಿನ ಶೇರ್ ಮಾಡಿ. ಧನ್ಯವಾದ. ಮತ್ತೆ ಒಂದು ಹೊಸ ಮಾಹಿತಿಯೊಡನೆ ನಿಮ್ಮ ಮುಂದೆ ಬರ್ತೀನಿ.